ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್, ನಾನು ಸುಷ್ಮಿತಾ. ಮುಖ್ಯಾಂಶಗಳು. ಸಚಿವ ಕೃಷ್ಣ ಬೈರೇಗೌಡರಿಂದ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿಯ ಸಭಾಂಗಣದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳೊಂದಿಗೆ ನಡೆಸಿದ ಪ್ರಗತಿ ಪರಿಶೀಲನಾ ಸಭೆ. ಗಣಿ ಮತ್ತು ಭೂವಿಜ್ಞಾನ ಹಾಗೂ ಮುಜರಾಯಿ ಸಚಿವ ರಾಜಶೇಖರ್ ಬಿ ಪಾಟೀಲ್ ಅವರಿಂದ ಹೊಮ್ನಾವಾದಿ ಎಪಿಎಂಸಿ ಆವರಣದಲ್ಲಿ ಇರುವ ನಿರ್ಮಿಸಿದ ಇಂದಿರಾ ಕ್ಯಾಂಟೀನ್ನ ಉದ್ಘಾಟನೆ. ಶ್ರೀಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಹಾಗೂ ವಿಕಾಸ್ ಅಕಾಡೆಮಿ ಇವರ ಸಹಯೋಗದಲ್ಲಿ ವಿದ್ಯಾರ್ಥಿಗಳಿಗಾಗಿ ಯುವ ಮಾನಸಿಕ ಸ್ವಾಸ್ಥ್ಯಕ್ಕೊಂದು ಆಶಾ ಕಿರಣ ಶಿಬಿರ. ನಗರದ ನಾವದ್ಗಿರಿಯಲ್ಲಿ ಬ್ರಿಮ್ಸ್ ನಿರ್ದೇಶಕರಿಂದ ಜೈ ವಿನಾಯಕ ಹಾಟ್ ಸೆಂಟರ್ ಅಂಡ್ ಹಾಸ್ಪಿಟಲ್ ಉದ್ಘಾಟನೆ. ಸಚಿವರಾದ ಬಂಡೆಪ್ಪ ಕಾಶೆಂಪರೆ ಕಂಧಾಣ ಗ್ರಾಮಕ್ಕೆ ಭೇಟಿ, ಗ್ರಾಮದ ಮುಖ್ಯ ರಸ್ತೆ ಅಗಲೀಕರಣ ಕುರಿತು ಪರಿಶೀಲನೆ. ಎಂಎಲ್ಸಿ ರಘುನಾಥರಾವ್ ಮಲ್ಕಾಪುರೆ ನೇತೃತ್ವದಲ್ಲಿ ನಡೆಯುತ್ತಿರುವ ಆಂದೋಲನ, ಗಣ್ಯ ವ್ಯಕ್ತಿಗಳಿಗೆ ಸಂಪರ್ಕ, ಮೋದಿ ಸಾಧನೆ ಕುರಿತ ಪುಸ್ತಕ ವಿತರಣೆ. ವಾರ್ತೆಯ ವಿವರಗಳು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಕೃಷ್ಣ ಬೈರೇಗೌಡರು ಬೀದರ್ನ ಭೇಟಿಯನ್ನು ನೀಡಿ ನಂತರ ಗ್ರಾಮೀಣಾಭಿವೃದ್ಧಿ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿ ಮಾತನಾಡಿದರು. ರಾಜ್ಯದಲ್ಲಿ 2498 ಶುದ್ಧ ನೀರಿನ ಘಟಕಗಳು ಸ್ಥಗಿತಗೊಂಡಿದ್ದು ಅವುಗಳನ್ನು ದುರಸ್ತಿಗೆ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿದೆ. ಶೀಘ್ರವೇ ಗ್ರಾಮೀಣ ಜನರಿಗೆ ಶುದ್ಧ ಕುಡಿಯುವ ನೀರು ಸಿಗಲಿವೆ. ಘಟಕ ಸ್ಥಾಪಿಸಿದ ವ್ಯಕ್ತಿ ಅಥವಾ ಸಂಸ್ಥೆ 1 ವರ್ಷದ ಅವಧಿಗೆ ಅದನ್ನು ನಡೆಸುತ್ತಾನೆ. ಬಹುತೇಕ ಗ್ರಾಮ ಪಂಚಾಯಿತಿಗಳು ಇದನ್ನು ನಡೆಸುತ್ತಿದ್ದು ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುತ್ತಿದೆ. ಇದಕ್ಕೆ ಜನಪ್ರತಿನಿಧಿಗಳು ಕೂಡ ಗಮನಹರಿಸಬೇಕು ಎಂದು ಸೂಚನೆಯನ್ನು ನೀಡಿದರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವರಾದ ಕೃಷ್ಣ ಬೈರೇಗೌಡರು ಬೀದರ್ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡಿದ್ದು ಜಿಲ್ಲೆಯ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ವಿವಿಧ ಯೋಜನೆಗಳ ಕಾಮಗಾರಿಗಳ ಪರಿಶೀಲನೆಗೆ ಕ್ಷೇತ್ರ ಭೇಟಿ ನೀಡಿ ಜಿಲ್ಲಾ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದರು. ಜುಲೈ 1ನೇ ತಾರೀಕಿನಂದು ಕೆಲಸ ಪ್ರಗತಿಯಲ್ಲಿರುವುದನ್ನು ಬಿಟ್ಟು ಕೆಲಸ ನಡೆಯುತ್ತಿರುವ 249 ನೀರಿನ ಘಟಕಗಳಲ್ಲಿ 104 ಘಟಕಗಳು ಸ್ಥಗಿತಗೊಂಡಿವೆ. ಅಂದರೆ 35% ನೀರಿನ ಘಟಕಗಳು ಹಾಳಾಗಿದ್ದು ಅದರ ದುರಸ್ತಿಗಾಗಿ ಅನುದಾನ ನೀಡಲಾಗಿದೆ. ಕಳೆದ 10-12 ದಿನಗಳಿಂದ ದುರಸ್ತಿಗೊಳಿಸಲಾಗುವುದು ಎಂದು ಸಿಇಒಗಳಿಂದ ಮಾಹಿತಿ ಪಡೆಯಲಾಗಿದ್ದು ಇನ್ನು 1-1.5 ತಿಂಗಳಲ್ಲಿ ಎಲ್ಲಾ ಘಟಕಗಳನ್ನು ದುರಸ್ತಿಗೊಳಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಸಚಿವರಾದ ರಾಜಶೇಖರ್ ಪಾಟೀಲ್, ಎಂಎಲ್ಸಿ ವಿಜಯ್ ಸಿಂಗ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಭಾರತ್ಭಾಯ್ ಮಲೀನಾ ಶರೀಕರ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕರಾದ ಡಾಕ್ಟರ್ ಆರ್ ಸೆಲ್ವಮಣಿ ಹಾಗೂ ಡಾಕ್ಟರ್ ಪ್ರಕಾಶ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜುಲೈ 1ನೇ ತಾರೀಕಿಗೆ 104 ಕೆಟ್ಟು ನಿಂತಿತ್ತು. ಈ ತಿಂಗಳ ಜುಲೈ 1ರ ಪ್ರಕಾರ 104 ಹಾಳಾಗಿದ್ದವು. ಯಾವುದು ಕೆಲಸ ಪ್ರಗತಿಯಲ್ಲಿರೋವಲ್ಲ, ಕೆಲಸ ಕಂಪ್ಲೀಟ್ ಆಗಿದ್ದ 249ರಲ್ಲಿ 104 ಹೆಚ್ಚು ಕಡಿಮೆ 35% ಕೆಟ್ಟಿದ್ದವು. ಅದನ್ನ ರಿಪೇರಿ ಮಾಡೋ ಸಂಬಂಧ ಸಿಇಒ ಕಡೆಗೂ 1 ಕೋಟಿ ದುಡ್ಡು ಕೊಟ್ಟಿದ್ದೇವೆ, ಮತ್ತೆ KRIDL ಅಲ್ಲಿಗೂ ಇಡೀ ಸ್ಟೇಟಿಗೆ 3 ಕೋಟಿ ದುಡ್ಡು ಕೊಟ್ಟು ಯಾರ್ಯಾರು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೋ ಅವರೇ ರಿಪೇರಿ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀವಿ. ಈಗ ಕಳೆದ 10-12 ದಿನದಿಂದ ರಿಪೇರಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರು ಹೇಳೋ ಪ್ರಕಾರ 104 ಇದ್ದಿದ್ದು 70 ರಿಪೇರಿ ಮಾಡಿದೀವಿ, ಇನ್ನ 38 ರಿಪೇರಿ ಆಗ್ಬೇಕಾಗಿ ಉಳಿದಿದೆ. ಅದು ಇನ್ನೊಂದು ವಾರದೊಳಗಡೆ ಅಷ್ಟು ರಿಪೇರಿ ಮಾಡಿ ಈ 249 ನಾವು ಕೆಲಸ ಮಾಡೋ ತರ ಇನ್ನೊಂದು ವಾರದೊಳಗಡೆ ಮಾಡಿಕೊಡ್ತೀವಿ ಅಂತ KRIDL ಆಗ್ಬೋದು, RWS ನವರು ಇಬ್ಬಂದು ಇದು ಅವ್ರದ್ದು ಭರವಸೆ. ಸೊ ಇನ್ನ ಅಷ್ಟಾದ್ರೂ ಒಂದು 150 ಕೆಲಸ ಈಗೇನು ನಡೀತಾ ಇದ್ದಾವೆ ಅವು ಕಂಪ್ಲೀಟ್ ಆಗೋದು ಬಾಕಿ ಇದೆ. ಅದು ಬಹುಶಃ ಇನ್ನೊಂದು ಒಂದು ವಾರ ತಿಂಗಳಲ್ಲಿ ಅವು ಕೆಲಸ ಕಂಪ್ಲೀಟ್ ಆದರೆ ಅವನು ಆಮೇಲೆ ಅವುಗಳದ್ದು ಕಾರ್ಯ ಆಗುವಂತೆ ಮಾಡ್ಕೊಳ್ಳೋಂಥದ್ದು. ಸೊ ಇದಕ್ಕೆ ಬೇಕಾದಂಥ ದುಡ್ಡು ಕೊಟ್ಟಿದ್ದೇವೆ. ಬಟ್ ಸಿಇಒಗಳು KRIDL ರಿಪೇರಿ ಆಗಿದೆಯಾ ಇಲ್ವೋ ಅನ್ನೋದು ತಾವು ಮಾನ್ಯ ಸಚಿವರು ಹೇಳಿದಾಗೆ ಸ್ವಲ್ಪ ನೀವು ಪರ್ಸನಲ್ ಆಗಿ ಕ್ರಾಸ್ ಚೆಕ್ ಮಾಡಬೇಕು. ರ್ಯಾಂಡಮ್ಲಿ ಒಂದಷ್ಟು ಒಂದೊಂದು ತಾಲೂಕಾದಲ್ಲಿ ಒಂದು 4-5 ತೊಗೊಂಡು ಕ್ರಾಸ್ ಚೆಕ್ ಮಾಡಿ ವೆದರ್ ದೇ ಆರ್ ಫುಲಿ ಫಂಕ್ಷನ್. ಬಟ್ ಈಗ ಲಾಸ್ಟ್ 3-4 ಇಯರ್ ವಿ ಪುಷ್ಡ್ ಇನ್ ಸರ್, ವಿ ಕಂಪ್ಲೀಟೆಡ್ ಅರೌಂಡ್ ಟೋಟಲ್ 1.28 lakhs ಆಗಿದೆ ಸರ್. ಅದರಲ್ಲಿ 28,000 ಬೇಸ್ ಲೈನ್ ಅಲ್ಲಿ ಇತ್ತು ಸರ್. ಈಗ ಇರೋದು ವಿ ಕಂಪ್ಲೀಟೆಡ್ 1.16 lakhs ವಿ ಕಂಪ್ಲೀಟ್ ಮಾಡಿದ್ರು ಸರ್. ದಟ್ ಲಾಸ್ಟ್ ಇಯರ್ ವಿ ಕಂಪ್ಲೀಟೆಡ್ ಅರೌಂಡ್ 56,000 ಸರ್. ದಿಸ್ ಇಯರ್ ಇತ್ತೀಚೆಗೆ 17,000 ಕಂಪ್ಲೀಟ್ ಆಗಿದೆ ಸರ್. ಅಂಡ್ ವಿ ಆರ್ ಸ್ಟ್ಯಾಂಡಿಂಗ್ ಅಟ್ 58.3% ಕವರ್ ಆಗಿದೆ ಸರ್ ಟೋಟಲ್ ಹೌಸ್ ಹೋಲ್ಡ್.
And out of 604 villages, we declared only 86 gram panchayat, sorry, 86 villages as a ODF village, sir. As per the baseline survey, sir. 86 villages ODF are there, sir. And again, we have another 94,000 talent remaining is there, sir. We have to construct it, sir. And each gram panchayat, we are pushing, sir. We already conducted an special gram, sir. Special gram sabha and special awareness creation IEC agide sir and we are from the morning triggering and operation kala namu madidav sir each morning the PDO or gram panchayat level alli hogi created awareness sir recently our state team also came and visited sir and as of now previously IT guru beko aa jannalinda kelsa maarisbeku ambod ivaru kuda yaru maarilla ಹಳೆ ಕತೆ ಬಿಡಿ ಈಗಾದ್ರೂ ಹೊಸದಾಗಿ ಇಮಿಡಿಯೇಟ್ ಆಗಿ ಏನ್ ಸಚಿವರು ಹೇಳ್ತಾ ಇದಾರ ಆದಷ್ಟು ಬೇಗನೆ ಬೀದರ್ ಇರ್ಬೋದು ಹುಮ್ನಾಬಾದ್ ಕೂಡ 55.31 ಇದೆ ಹುಮ್ನಾಬಾದ್ ಇನ್ಚಾರ್ಜ್ ಯೂಸ್ ಆಗ್ತದೆ ಈ ಮಿಕ್ಕಿದು ಬೀದರ್ ಜಿಲ್ಲೆ ಇದ್ರಲ್ಲೇ ಬೀದರ್ ಸಾಹೇಬ್ ಹೇಳಿದಾಗೆ 43% ಅಂದ್ರೆ ಬಹಳ ಕಡಿಮೆ ಆಯ್ತು. ಹುಮ್ನಾಬಾದ್ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಇರುವ ಇಂದಿರಾ ಕ್ಯಾಂಟೀನ್ಗೆ ಗಣಿ ಮತ್ತು ಭೂ ವಿಜ್ಞಾನ ಸಚಿವ ರಾಜಶೇಖರ್ ಬಿ ಪಾಟೀಲ್ ಅವರು ಉಪಹಾರವನ್ನ ಸೇವನೆ ಮಾಡುವ ಮೂಲಕ ಚಾಲನೆಯನ್ನ ನೀಡಿ ಮಾತನಾಡಿದರು. ಬಡವರಿಗೆ ಅತಿ ಕಡಿಮೆ ದರದಲ್ಲಿ ಊಟ ತಿಂಡಿ ಒದಗಿಸಿಕೊಡುವ ನಿಟ್ಟಿನಲ್ಲಿ ಸರ್ಕಾರ ಜಾರಿಗೆ ತಂದಿರುವ ಇಂದಿರಾ ಕ್ಯಾಂಟೀನ್ ಮಹತ್ವದ ಯೋಜನೆಯಾಗಿದೆ. 5 ರೂಪಾಯಿಗೆ ಉಪಹಾರ ಹಾಗೂ 10 ರೂಪಾಯಿಗೆ ಊಟ ಒದಗಿಸುವ ಸಿದ್ದರಾಮಯ್ಯನವರ ಕನಸು ನನಸು ಮಾಡಲು ಸಮ್ಮಿಶ್ರ ಸರ್ಕಾರದಿಂದ ಕ್ಯಾಂಟೀನ್ಗೆ ಚಾಲನೆಯನ್ನು ನೀಡಲಾಗಿದೆ ಎಂದು ಹೇಳಿದರು. ಭೂ ವಿಜ್ಞಾನ ಹಾಗೂ ಮುಜರಾಯಿ ಖಾತೆ ಸಚಿವರಾದ ರಾಜಶೇಖರ್ ಪಾಟೀಲ್ ಪಟ್ಟಣದಲ್ಲಿನ ಎಪಿಎಂಸಿ ಆವರಣದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕುಮಾರಸ್ವಾಮಿ ಹತ್ತಿರ ದೂರದೃಷ್ಟಿ ಇರುವ ಕಾರಣ ಹಲವಾರು ಬದಲಾವಣೆಗಳು ರಾಜ್ಯದಲ್ಲಾಗಲಿದೆ. ಸಮ್ಮಿಶ್ರ ಸರ್ಕಾರದಲ್ಲಿ ಹಲವು ಬದಲಾವಣೆ ಮಾಡುವ ಬಗ್ಗೆ ಮುಖ್ಯಮಂತ್ರಿ ಭರವಸೆ ನೀಡಿದ್ದಾರೆ ಎಂದರು. ಇಂದಿರಾ ಕ್ಯಾಂಟೀನ್ ಸರ್ಕಾರದ ಯೋಜನೆಯಾಗಿದ್ದು ಇದು ಜನರಿಗೆ ಉಪಯೋಗವಾಗಲಿದೆ. ಹಸಿವು ಮುಕ್ತ ಸಮಾಜ ನಿರ್ಮಾಣಕ್ಕೆ ಹಿಂದಿನ ಸರ್ಕಾರ ಜಾರಿಗೆ ತಂದ ಇಂದಿರಾ ಕ್ಯಾಂಟೀನ್ ಜಿಲ್ಲೆಯಲ್ಲಿ ಆರಂಭವಾಗಿದ್ದರೂ ಪಟ್ಟಣದಲ್ಲಿ ತಡವಾಗಿ ಆರಂಭವಾಗಿದೆ. ಊಟ ಉಪಹಾರಕ್ಕಾಗಿ ಜನರಿಂದ 25 ರೂಪಾಯಿ ಪಡೆಯುತ್ತಿದ್ದರು. ಏಜೆನ್ಸಿಗೆ 57 ರೂಪಾಯಿ ಪಾವತಿ ಮಾಡುತ್ತಿದೆ. ಕ್ಯಾಂಟೀನ್ ನಿರ್ಮಾಣಕ್ಕೆ 68 ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿದೆ. ಇಲ್ಲಿ ಗುಣಮಟ್ಟದ ಊಟ ದೊರೆತರೆ ಸರ್ಕಾರದ ಉದ್ದೇಶ ಫಲಪ್ರದವಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ವಿಧಾನಪರಿಷತ್ ಸದಸ್ಯರಾದ ವಿಜಯ್ ಸಿಂಗ್, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಅರವಿಂದ್ ಅರಳಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಭಾರತ್ಬಾಯಿ ಶರೀಕರ್, ಉಪಾಧ್ಯಕ್ಷ ಡಾಕ್ಟರ್ ಪ್ರಕಾಶ್ ಪಾಟೀಲ್, ಪುರಸಭಾ ಅಧ್ಯಕ್ಷ ರಾಧಾ ಮಾಳಪ್ಪ, ಉಪಾಧ್ಯಕ್ಷೆ ಪಾರ್ವತಿಬಾಯಿ ಶರೀಕರ್, ತಾಲೂಕು ಪಂಚಾಯತ್ ಅಧ್ಯಕ್ಷ ರಮೇಶ್ ಡಾಕುಳ್ಗಿ, ಬಸವ ಕಲ್ಯಾಣ ಸಹಾಯಕ ಆಯುಕ್ತರಾದ ಶರಣಬಸಪ್ಪ ಕೊಟ್ಟಬಗೋಳ್, ಜಿಲ್ಲಾ ನಗರಾಭಿವೃದ್ಧಿ ಕೋಶ ಜಿಲ್ಲಾ ಯೋಜನಾ ನಿರ್ದೇಶಕ ಬಲಭೀಮ್ ಕಾಂಬ್ಳೆ ಸೇರಿ ವಿವಿಧ ಗಣ್ಯರು ಭಾಗವಹಿಸಿದ್ದರು. ದೀಪದ ಆರಾಧನೆ ಮಾಡುವುದು ಎಂದರೆ ಅನ್ನದ ಆರಾಧನೆ ಮಾಡಿದಂತೆ, ಬ್ರಹ್ಮನ ಆರಾಧನೆ ಮಾಡಿದಂತೆ, ಭಗವಂತನ ಆರಾಧನೆ ಮಾಡಿದಂತೆ. ಭೂಖ ಲಗ್ನೆ ಪರ ಭೀ ಆಪ್ ನಾ ಖಾತೆ ಹುವೆ ದೂಸರೆ ಕೋ ಖಾನಾ ಕಿಲಾ ನಾ ಇಂದಿರಾ ಕ್ಯಾಂಟೀನ್ ಕಾ ಬಹುತ್ ಬಡಾ ಸಂಸ್ಕೃತಿ ಹೈ ಬಹುತ್ ಬಡಾ ಸಂಸ್ಕೃತಿ ಹೈ ಇಂದಿರಾ ಕ್ಯಾಂಟೀನ್ ಸಂಸ್ಕೃತಿ ಅಂದರೆ ಹಸಿದ ಹೊಟ್ಟೆಗೆ ಅನ್ನವನ್ನು ನೀಯುವುದು. ಸರ್ಕಾರದ ನೇತೃತ್ವದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಬಡವರ ಬಂಧು ಕರ್ನಾಟಕ ಸರ್ಕಾರ ಅವರ ಉದ್ಘಾಟನೆ ಮಾಡಿ ಈಗ ಅಧ್ಯಕ್ಷ ಸ್ಥಾನ ವಹಿಸಿದಕ್ಕಾಗಿ ನನ್ನ ಪರವಾಗಿ ನನ್ನ ಪುರಸಭೆಯಿಂದ ಹಾಗೂ ಜಿಲ್ಲೆಯಾದ್ಯಂತ ಬಂದಂತ ನಾವು ತಮ್ಮೆಲ್ಲರ ಪರವಾಗಿ ನಾವು ಹಾರ್ದಿಕ ಮೂಲಕ ಸಚಿವರಿಗೆ ಗೌರವ ಸಮರ್ಪಣೆ ಭಕ್ತಿ ಅರ್ಪಣೆ. ಇದು ನಮ್ಮ ನಾಡಿನ ಭೌಮ ದಿವ್ಯ ಸಂಸ್ಕೃತಿ ಗೌರವಿಸುವಂತಹ ಸಂಸ್ಕೃತಿ ಗೌರವಾರ್ಪಣೆ ಭಕ್ತಿ ಅರ್ಪಣೆ. ಅದೇ ರೀತಿ ಶ್ರೀಯುತ ಅಣ್ಣಯ್ಯವರಿಗೆ ನಮ್ಮ ಪುರಸಭೆಯ ಚುನಾವಣಾ ಗೌರವ ಸಮರ್ಪಣೆ ಮಾಡಬೇಕಂತ ವಿನಂತಿ. ಕರ್ನಾಟಕದ ಘನ ಸರ್ಕಾರ ಹಿಂದೆ ಇರ್ತಕ್ಕಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಈ ಒಂದು ಇಂದಿರಾ ಕ್ಯಾಂಟೀನ್ ಮಾಡಬೇಕು. ಇವತ್ತು ರಾಜ್ಯದಲ್ಲಿ ಯಾರೂ ಕೂಡ ಬಡವರು ಹಸಿವಿಂದ ಮಲಗಬಾರದು, ಹಸಿವು ಮುಕ್ತ ಕರ್ನಾಟಕ ಮಾಡಬೇಕು ಅಂತ
ಇವತ್ತು ಈ ಒಂದು ಕಾರ್ಯಕ್ರಮ ಇವತ್ತು ರಾಜ್ಯ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ಒಂದು ಇಂದಿರಾ ಕ್ಯಾಂಟೀನ್ ಈಗಾಗಲೇ ಕೆಲಸ ಮಾಡ್ತಾ ಇವೆ. ಇವತ್ತು ಹುಮನಾಬಾದ್ ಅಲ್ಲಿ ಕೂಡ ಈ ಹುಮನಾಬಾದ್ ಕ್ಷೇತ್ರ ಜನ, ಹುಮನಾಬಾದ್ ತಾಲೂಕಿನ ಜನ ಇರ್ತಕ್ಕಂಥವ್ರಿಗೆ ಈ ಒಂದು ಇಂದಿರಾ ಕ್ಯಾಂಟೀನ್ ಒಂದು ಉಪಯೋಗ ಆಗಬೇಕು ಅಂತ ನಾನು ಅಧಿಕಾರಿಗಳಿಗೆಲ್ಲರಿಗೂ ಹೇಳಿ ಇವತ್ತು ಇಮ್ಮಿಡಿಯೇಟ್ ಆಗಿ ಆ ಕೆಲಸಕ್ಕೆ ನಾವು ಉದ್ಘಾಟನೆ ಮಾಡೋಣ ಅಂತ ಇವತ್ತು ಇಂದಿರಾ ಕ್ಯಾಂಟೀನ್ ನಾವು ಉದ್ಘಾಟನೆ ಮಾಡಿದ್ವಿ. ಇದ್ರ ಉದ್ದೇಶ ಏನು, ಇವತ್ತು ಏನು ಹಸಿವು ಮುಕ್ತ ಕರ್ನಾಟಕ ಆಗಬೇಕು ಅಂತ ಸಿದ್ದರಾಮಯ್ಯನ ಒಂದು ಕನಸು, ಇವತ್ತು ಆ ಕನಸು ನೆನಸು ಮಾಡಬೇಕು. ಇವತ್ತು ಆ ಒಂದು ದೂರದೃಷ್ಟಿ ಇಟ್ಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇವತ್ತು ಅನೇಕ ಜನ ನಾವು ನೋಡ್ತೀವಿ ಎಷ್ಟೋ ಜನ ಇವತ್ತು ವಯಸ್ಸಾದ್ಮೇಲೆ ಅವರಿಗೆ ನಿರ್ಗರ್ತಿಕ ಯಾರು ನೋಡ್ತಕ್ಕಂಥ ಇದರಲ್ಲಿ ಇಲ್ಲ. ಪಾಪ ಅವ್ರಿಗೆ ಏನೋ ಕಷ್ಟ, ಇವತ್ತು 5 ರೂಪಾಯಿದಲ್ಲಿ ಅವ್ರಿಗೆ ಉಪಹಾರ ಸಿಗ್ತಕ್ಕಂಥದ್ದು ಬ್ರೇಕ್ಫಾಸ್ಟ್, ಇವತ್ತು 10 ರೂಪಾಯಿದಲ್ಲಿ ಮಧ್ಯಾಹ್ನದ ಊಟ, 10 ರೂಪಾಯಲ್ಲಿ ರಾತ್ರಿ ಊಟ, ಸುಮಾರು 25 ರೂಪಾಯಲ್ಲಿ ಅವ್ರಿಗೆ ಕೊಡ್ತಕ್ಕಂಥ ಇದು ಒಂದು ಸರ್ಕಾರದ ಯೋಜನೆ. ಆದರೆ ಸರ್ಕಾರಕ್ಕೆ ಬೀಳ್ತಕ್ಕಂಥದ್ದು ಏನಿದೆ ಅದು ಕೊಡ, ಸರ್ಕಾರಕ್ಕೆ ಬೀಳ್ತಕ್ಕಂಥದ್ದು ನಮಗೆ ಎಷ್ಟು ಖರ್ಚಿದೆ ಅಂದರೆ, ಒಂದು ಊಟ ನಾವು ಕೊಡಬೇಕಾಗಿತ್ತು ಅಂತಂದ್ರೆ ಸುಮಾರು 57 ರೂಪಾಯಿ ಆಗುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ, ಅದೆಲ್ಲ ಸೇರಿದ್ರೆ 57 ರೂಪಾಯಿ ಆಗುತ್ತೆ. 57 ರೂಪಾಯಲ್ಲಿ 25 ರೂಪಾಯಿ ಮಾತ್ರ ನಾವು ಏನಲ್ಲಿ ಬಂದಂಥ ಬಡ ಜನ ಬರ್ತಾರೆ ಅವ್ರ ಹತ್ರ 25 ರೂಪಾಯಿ ಮಾತ್ರ ನಾವು ತಗೊಳ್ತೀವಿ. ಅದಕ್ಕೆ ಮಿಕ್ಕಿದ ದುಡ್ಡು 22 ರೂಪಾಯಿ ಏನು ಬ್ರೇಕ್ಫಾಸ್ಟು, ಮಧ್ಯಾಹ್ನ ಊಟ, ರಾತ್ರಿ ಊಟ ಹಿಡಿದು ಒಂದು ಇದಕ್ಕೆ 22 ರೂಪಾಯಿ ಸರ್ಕಾರದಿಂದ ಕೊಡ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಇದೆ. ನಗರದ ಕರ್ನಾಟಕ ಫಾರ್ಮಸಿ ಕಾಲೇಜಿನ ಸಭಾಂಗಣದಲ್ಲಿ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ವಿಕಾಸ್ ಅಕಾಡೆಮಿ ಬೀದರ್ನ ಸಹಯೋಗದಲ್ಲಿ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಬೆಂಗಳೂರಿನ ಖ್ಯಾತ ಮನೋವೈದ್ಯರಾಗಿರುವ ಡಾಕ್ಟರ್ ಸಿಆರ್ ಚಂದ್ರಶೇಖರ್ ಅವರಿಂದ ಯುವ ಮಾನಸಿಕ ಸ್ವಾಸ್ಥ್ಯಕ್ಕೊಂದು ಆಶಾಕಿರಣ ಆಪ್ತ ಸಮಾಲೋಚನಾ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಖ್ಯಾತ ಮನೋವೈದ್ಯರಾಗಿರುವ ಡಾಕ್ಟರ್ ಸಿಆರ್ ಚಂದ್ರಶೇಖರ್ ಅವರು ತರಬೇತಿ ಶಿಬಿರದಲ್ಲಿ ಮಾತನಾಡಿ, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಫಲಿತಾಂಶದಲ್ಲಿ ಇಳಿಮುಖ ಕಾಣಲು ಕಳಪೆ ಮಟ್ಟದ ಶಿಕ್ಷಣ ನೀಡುವ ಶಿಕ್ಷಕರು ಹಾಗೂ ರೋಗಗ್ರಸ್ತ ಶಾಲೆಗಳು ಪ್ರಮುಖ ಕಾರಣವಾಗಿವೆ ಎಂದು ಹೇಳಿದರು. ನಗರದ ಗುಂಪಾ ರಸ್ತೆಯಲ್ಲಿರುವ ಕರ್ನಾಟಕ ಫಾರ್ಮಸಿ ಕಾಲೇಜ್ ಸಭಾಂಗಣದಲ್ಲಿ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಹಾಗೂ ವಿಕಾಸ ಅಕಾಡೆಮಿ ಬೀದರ್ ಇವರ ಸಹಯೋಗದಲ್ಲಿ ನಗರದ ಆಯ್ದ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗಾಗಿ ಯುವ ಮಾನಸಿಕ ಸ್ವಾಸ್ಥ್ಯಕ್ಕೊಂದು ಆಶಕಿರಣ ಎಂಬ ವಿಷಯದ ಕುರಿತು ಆಪ್ತ ಸಮಾಲೋಚನೆ ತರಬೇತಿಯನ್ನು ಉದ್ದೇಶಿಸಿ ಖ್ಯಾತ ಮನೋವೈದ್ಯರಾದ ಡಾಕ್ಟರ್ ಸಿಆರ್ ಚಂದ್ರಶೇಖರ್ ಅವರು ಮಾತನಾಡಿದರು. ಮನಸ್ಸು ಹಿಡಿತದಲ್ಲಿರಲು ಧನಾತ್ಮಕ ಚಿಂತನೆ ಹಾಗೂ ಆರೋಗ್ಯಪೂರ್ಣ ವಿಚಾರಗಳ ಕಡೆ ಲಕ್ಷ್ಯ ವಹಿಸಬೇಕು. ಮೇಲಿಂದ ಮೇಲೆ ಅಭ್ಯಾಸ ಮಾಡಿದ್ದನ್ನು ಮನದಟ್ಟು ಮಾಡಲು ಬರವಣಿಗೆ ಅಗತ್ಯ. ಹೀಗಾಗಿ ಉತ್ತಮ ರಸಾಂಗ ಬೆಳೆಸಬೇಕು. ಏಕಾಗ್ರತೆ ಮತ್ತು ಚರ್ಚಾಪೂರ್ಣ ಈ ಎರಡೂ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು. ಓದುವಾಗ ನಿರ್ದಿಷ್ಟ ಗುರಿ ಇರಿಸಿ ಕಠಿಣ ಪರಿಶ್ರಮಪಟ್ಟು ಅದನ್ನು ಸಾಧಿಸಲು ಮುಂದಾಗಬೇಕು. ಪರೀಕ್ಷೆ ಸಮಯದಲ್ಲಿ ನಮ್ಮ ಬುದ್ಧಿಶಕ್ತಿ ಸದಾ ಜಾಗೃತವಾಗಿರಲು ಪ್ರಶ್ನೆಗಳನ್ನು ಬಿಡಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಒಟ್ಟಾರೆ ನಮ್ಮಲ್ಲಿ ದೈಹಿಕ ಹಾಗೂ ಮಾನಸಿಕ ಬಲಿಷ್ಠತೆ ಇದ್ದಾಗ ಮಾತ್ರ ಯಶಸ್ವಿ ವ್ಯಕ್ತಿಯಾಗಲು ಸಾಧ್ಯ ಎಂದು ಡಾಕ್ಟರ್ ಚಂದ್ರಶೇಖರ್ ಅವರು ತಿಳಿಸಿದರು. ಸ್ಟೂಡೆಂಟ್ಸ್ ಕಮ್ಯುನಿಟಿ ಅವರು ಎಷ್ಟು ಫೆಸಿಲಿಟೀಸ್ಗಳು ಈ ವಿಜ್ಞಾನ ಸೈನ್ಸ್ ಏನು ಕೊಟ್ಟಿದೆ, ನಮಗೆ ಸರೌಂಡಿಂಗ್ಸ್ ಏನು ಕೊಟ್ಟಿದೆ, ಅದರದ ತದ್ವಿರುದ್ಧವಾಗಿ ನಾವು ಕೆಲವೊಂದು ಹೋಗ್ತಾ ಇದ್ದೀವಿ, ಮಿಸ್ಯೂಸ್ ಮಾಡ್ತಾ ಇದ್ದೀವಿ, ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದೀವಿ, ಬಟ್ ಅದು ಅದಕ್ಕೆ ಸೂಕ್ತ ಇಲ್ಲ. ಅದ್ರ ಬಗ್ಗೆ ತಾವು ಹೇಳ್ತಾ ಇದ್ದೀರಿ, ನಾನು ಈಕ್ವಲಿ ಅದ್ರ ಬಗ್ಗೆ ಕೇಳಬೇಕಂತ ಇದ್ದೀನಿ. ಬಟ್ ಆ್ಯಸ್ ಎ ಟೀಚರ್ ಐ ಡಿಫರೆಂಟ್ಲಿ ಸೇ ಯು ಡೋಂಟ್ ಇಂಟರ್ನ್ಸ್ ಇನ್ ಸಚ್ ಟೈಪ್ ಆಫ್ ಆಕ್ಟಿವಿಟೀಸ್. ಕರ್ಡೋ ದುನಿಯಾ ಮುಂಚೆ ಎಸ್ಪೆಷಲಿ ಮೊಬೈಲ್ ಯೂಟಿಲೈಸೇಷನ್ ನೀವು ನೋಡಿರಬೇಕು. ನಮ್ಮ ಕಾಲೇಜ್ನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬೋರ್ಡ್ ಹಾಕಿದ್ದೀವಿ, ಮೊಬೈಲ್ ಫ್ರೀ ಝೋನು ಅಂತ. ಆದರೆ ಸೈನ್ಸ್ಗೆ ನಮಗೆ ಎಲ್ಲ ಈಗ ನಾವು ಪಾಠ ಹೇಳಬೇಕಾದ್ರೆ ಮೊಬೈಲ್ ನನ್ನ ಹತ್ರ ಇರ್ತದೆ, ನನ್ನ ಹತ್ರ ಇರ್ತದೆ. ಆದರೆ ಆ ಯಾವುದಕ್ಕೆ ನಾವು ಯೂಸ್ ಮಾಡಿಬಿಟ್ಟು ದಿ ಬೆಸ್ಟ್ ಒನ್ ದಿ ಟಾಪ್ ಒನ್ ದಿ ಸೂಟಬಲ್ ಒನ್ ಹ್ಯಾಸ್ ಟು ಬಿ ಅಕ್ಸೆಪ್ಟೆಡ್ ರಾದರ್ ದನ್ ಮೇಕಿಂಗ್ ಯೂಸ್ ಆಫ್ ಇಟ್ ಟು ಎ ನೆಗೆಟಿವ್ ಸೈಡ್. ಅಲ್ಲಿ ಬೆಂಗಳೂರಿನ ಹಿರಿಯ ಆಪ್ತ ಸಮಾಲೋಚಕ ಎಎಸ್ ರಾಮಚಂದ್ರ ಅವರು ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಹಾಗೂ ದೃಢ ಸಂಕಲ್ಪವಿದ್ದಲ್ಲಿ ಜೀವನದಲ್ಲಿ ಬೆಟ್ಟದಂಥ ಸಮಸ್ಯೆ ಬಂದರೂ ಸಹ ಅದನ್ನು ಎದುರಿಸಬಹುದು. ಒಳ್ಳೆಯವರ ಸಂಘ ಬೆಳೆಸಿ ಸಕಾರಾತ್ಮಕ ಮನೋಭಾವ ಉಳ್ಳವರಾಗಿರಬೇಕು. ದಾರಿ ಎಷ್ಟೇ ಕಠಿಣವಾಗಿದ್ದರೂ ಅದನ್ನು ಮೆಟ್ಟಿ ನಿಲ್ಲುವಂಥ ಎದೆಗಾರಿಕೆ ಬೆಳೆಸಿಕೊಳ್ಳಬೇಕು. ತಪ್ಪು ಸರಿ ಎಂದು ಯೋಚಿಸದೆ ಉತ್ತರಿಸುವ ಧೈರ್ಯ ಬೆಳೆಸಿಕೊಳ್ಳಬೇಕು. ಹಿಂದೆ ಸರಿಯುವುದು ಹಾಗೂ ನಿರಾಶೆ ಪಡುವುದು ಮೂರ್ಖತನದ ಪರಮಾವಧಿ ಎಂದರು.
ಕಾಲೇಜಿನ ಪ್ರಾಚಾರ್ಯರಾದ ಕ್ರಾಂತಿಕುಮಾರ್ ಸಿಸೆಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ವಿಕಾಸ ಅಕಾಡೆಮಿ ಜಿಲ್ಲಾ ಸಂಚಾಲಕ ರೇವಣ ಸಿದ್ದಪ್ಪ ಜಲಾದಿಯವರು ಮಾತನಾಡಿದರು. ಜಿಲ್ಲಾ ಸಹ ಸಂಚಾಲಕ ಕಾಮಶೆಟ್ಟಿ ಚಿಕ್ಕಬಸೆ ಕಾರ್ಯಕ್ರಮ ನಿರೂಪಿಸಿ ಪ್ರೊಫೆಸರ್ ಬಿಎಚ್ ಬಿರಾದರ್ ವಂದಿಸಿದರು. ವಿಕಾಸ ಅಕಾಡೆಮಿ ಜಿಲ್ಲಾ ಅಧ್ಯಕ್ಷ ಕರ್ನಲ್ ಶರಣಪ್ಪ ಸಿಕೆನ್ಪುರೆ, ಕಾಲೇಜಿನ ಪ್ರಾಧ್ಯಾಪಕರು, ಸಿಬ್ಬಂದಿಗಳು ಸೇರಿದಂತೆ ನಗರದ ಆಯ್ದ ಹಲವಾರು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಆಪ್ತ ಸಮಾಲೋಚನೆ ತರಬೇತಿಯಲ್ಲಿ ಪಾಲ್ಗೊಂಡರು. ಫುಟ್ಬಾಲ್ನಲ್ಲಿ ರಾನ್ಸೋರ್ ಗೆದ್ದರು, ಹೇಗೆ ಗೆದ್ದರು, ಅವ್ರು ಚೆನ್ನಾಗಿ ಆಡಿದ್ರು, ಗೋಲ್ ಮಾಡಿದ್ರು, ಗೆದ್ದರು. ಹಾಗೆ ನೀವು ಜೀವನದಲ್ಲಿ ಗೆಲ್ಲಬೇಕು ಅಂತ ಇದ್ದರೆ ನೀವು ಗೆಲ್ಲಬೇಕು. ಬೇರೆಯವ್ರು ಪ್ರೋತ್ಸಾಹ ಕೊಡಲಿ ಕೊಡದವಲಿ ನಿಮಗೆ ಬಡತನ ಇರಲಿ. ಡಾಕ್ಟರ್ ಹೆಚ್ ನರಸಿಂಹಯ್ಯ ಹೆಸರು ಕೇಳಿದಿರಾ? ಡಾಕ್ಟರ್ ಹೆಚ್ ನರಸಿಂಹಯ್ಯ ಯಾರೊಬ್ಬರು ಎತ್ಕೊಳ್ಳಿ. ಯಾರವರು ಮೇಡಮ್? ಯಾರು ಡಾಕ್ಟರ್ ಹೆಚ್ ನರಸಿಂಹಯ್ಯ? ವಿಚಾರವಾದಿ, ಮೂಢನಂಬಿಕೆಯ ವಿರುದ್ಧ ಯುದ್ಧವನ್ನ ಸಾರಿದವರು, ಪುಟ್ಪತ್ತಿ ಸಾಯಿಬಾಬಾಗೆ ಚಾಲೆಂಜ್ ಮಾಡಬಾರ್ದು. ಸಾಯಿಬಾಬಾ ಅವರೇ, ನೀವು ಹೀಗನ್ಬಿಟ್ಟು ಉಂಗುರ ಕೊಡ್ತೀರಿ, ಹಿಂಗನ್ಬಿಟ್ಟು ಬೂದಿ ಕೊಡ್ತೀರಿ, ಹಿಂಗನ್ಬಿಟ್ಟು ಉಂಗುರ ಕೊಡ್ತೀರಿ, ವಾಚ್ ಕೊಡ್ತೀರಿ, ನನಗೊಂದು ಕುಂಬಕಾಯಿ ಕೊಡಿ. ಬಿಗ್ಗುಂಬಲ್ ಯಾಕೆಂದ್ರೆ ಇವೆಲ್ಲ ಉಂಗುರ ವಾಚು ಎಲ್ಲ ನಿಮ್ಮ ಕೈಯಲ್ಲಿ ಬಚ್ಚಿಟ್ಟು ಕೊಟ್ಟಿರ್ತೀರಿ. ಪಾಪ ಜನಸ ಮಂದರಿಗೆ ಗಾಳಿಯಿಂದ ತೆಕ್ಕೊಡ್ತೀರಿ. ನಾನು ಪವಾಡ ಪುರುಷ ಅಂತ ಹೇಳ್ತೀರಿ, ನಾನೇ ದೇವರು ಅಂತ ಹೇಳ್ತೀರಿ, ನಮಗೊಂದು ಕುಂಬಕಾಯಿ ಕೊಡಿ, ಆಗ ನಿಮ್ಮನ್ನ ನಾನು ದೇವರು ಅಂತ ಒಪ್ಕೊಳ್ತೀನಿ ಅಂತ. ಡಾಕ್ಟರ್ ಎಚ್ ನರಸಿಂಹಯ್ಯ ಹೊಸೂರಿನಂತ ಅತ್ಯಂತ ಕುಗ್ರಾಮದಲ್ಲಿ ಹುಟ್ಟಿ ಎಸ್ ಎಲ್ ಸಿ ಪಾಸ್ ಆದಾಗ ಒಂದು ಓದಬೇಕು ಅಂತ ಆಸೆ, ಒಟ್ಟುಗೂ ಗತಿ ಇಲ್ಲ. ಹೊಸೂರಿನಿಂದ ಗೌರಿಬಿದನೂರು, ಗೌರಿಬಿದನೂರಿಂದ ಬೆಂಗಳೂರಿಗೆ 66 ಕಿಲೋಮೀಟರ್ಸ್ ನಡ್ಕೊಂಡು ಬಂದರು. ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಮ್ಮ ಹೆಸರಾಂತ ಖ್ಯಾತ ಮನೋವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು 2 ದಿನಗಳಿಂದ ಬೀದರ್ ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಅವರ ಮುಖ್ಯ ಉದ್ದೇಶ ಯುವಕರನ್ನು, ಯಾರು ಇವತ್ತು ನಾಳೆ ಫೇಸ್ಬುಕ್ಕು ಮತ್ತು ಮೊಬೈಲು ಮತ್ತು ಬೇರೆ ಬೇರೆ ಟಿ ವಿ ಚಾನೆಲ್ಗಳ ಚಟದಿಂದಾಗಿ ತಮ್ಮ ಯೌವನವನ್ನು ಬೇರೆದಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ, ಆ ಒಂದು ಹಿನ್ನೆಲೆಯಲ್ಲಿ ಯುವಕರು ಸಶಸ್ತರಾಗಿ ತಮ್ಮ ಸರ್ವಾಂಗೀಣ ವಿಕಾಸ ಆಗಬೇಕು, ಅವರ ಚಿಂತನೆ ಚೆನ್ನಾಗಬೇಕು, ಅವರ ಕಾರ್ಯಚಟುವಟಿಕೆ ಶುದ್ಧವಾಗಿರಬೇಕಂಥ ಹಿನ್ನೆಲೆಯಲ್ಲಿ ಆ ಯುವಕರನ್ನು ಬಡದೆಬ್ಬಿಸುವಂಥ, ವಿಶೇಷವಾಗಿ 16-20 ವರ್ಷದ ಒಳಗಿನ ಯುವಕರನ್ನು ಕಾನ್ಸಂಟ್ರೇಷನ್ ಮಾಡಿ ಕೇಂದ್ರಕೃತವಾಗಿಡಿಕೊಂಡು ನಾವು 4 ಕಾರ್ಯಕ್ರಮ ನಾವು ಹಾಕ್ಕೊಂಡಿದ್ದೀವಿ. ನಿನ್ನೆ ಹುಮನಾಬಾದಲ್ಲಿ 2 ಕಾರ್ಯಕ್ರಮ ಮುಗಿಸಿ ಇವತ್ತು ಬೀದರ್ ನಗರಕ್ಕೆ ಬಂದಿದ್ದಾರೆ. ಇವತ್ತು ಓನ್ಲಿ ಪಿ ಯು ಸಿ ಮತ್ತು ಕೆಲವೊಂದು ಆಯ್ದಂಥ ಪದವಿ ವಿದ್ಯಾರ್ಥಿಗಳನ್ನು ನಾವು ಜೋಡಿಸಿದ್ದೇವೆ ಮೊದಲನೇ ಅವಧಿಯಲ್ಲಿ. ನಂತರ 3:30 ಎಲ್ಲ ಕಾಲೇಜಿನ ಉಪನ್ಯಾಸಕರನ್ನು ಮತ್ತು ಶಿಕ್ಷಕರಿಗೆ ನಾವು ಸೇರಿಸಿದ್ದೇವೆ. ಅದರ ಉದ್ದೇಶ ಇಷ್ಟೇ, ಸಿ ಆರ್ ಚಂದ್ರಶೇಖರ್ ಅವರು ಕೊಡ್ತಕ್ಕಂಥ ಈ ಒಂದು ಆಪ್ತ ಸಮಾಲೋಚನೆ ತರಬೇತಿಯನ್ನು ಉಪನ್ಯಾಸರು ತೆಗೆದುಕೊಂಡು ನಾಳೆ ನಾಡಿದ್ದು ಮುಂದಿನ ವಾರದಲ್ಲಿ ಅವರವರ ತರಗತಿಯಲ್ಲಿ ವಿದ್ಯಾರ್ಥಿಗಳನ್ನು ಎಚ್ಚರ ಮಾಡತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಉಪನ್ಯಾಸರು ಮಾಡ್ತಾರೆ. ಸೊ ಆ ದೃಷ್ಟಿಯಿಂದ ಯುವಕರನ್ನು ಬಡದೆಬ್ಬಿಸುವಂತಹ, ಯುವಕರನ್ನು ಸಶಕ್ತಾಗಿ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಮನೋವೈದ್ಯರಾಗಿರ್ತಕ್ಕಂಥ ಖ್ಯಾತ ಸಿ ಆರ್ ಚಂದ್ರಶೇಖರ್ ಮತ್ತು ಅವರ ಹಿರಿಯ ಆತ್ಮ ಸಮಾಲೋಚಕರಾದಂಥ ಎ ರಾಮಚಂದ್ರ ಅವರು ಕೂಡ ನಮ್ಮ ಬೀದರ್ಗೆ ಬಂದಿದ್ದಾರೆ. ನಗರದ ನಾವದ್ಗಿರಿಯಲ್ಲಿ 15 ಹಾಸಿಗೆಯುಳ್ಳ ಜೈ ವಿನಾಯಕ ಹಾಟ್ ಸೆಂಟರ್ ಆ್ಯಂಡ್ ಹಾಸ್ಪಿಟಲ್ ಅನ್ನು ರಿಬ್ಬನ್ ಕತ್ತರಿಸುವ ಮೂಲಕ ಬ್ರೇಮ್ಸ್ ಆಸ್ಪತ್ರೆ ನಿರ್ದೇಶಕರಾಗಿರುವ ಡಾಕ್ಟರ್ ಸಿ ಚನ್ನಣ್ಣ ಅವರು ಉದ್ಘಾಟಿಸಿ ಮಾತನಾಡಿದರು. ಬೀದರ್ ಜಿಲ್ಲೆಯ ಬಡ ರೋಗಿಗಳ ಅನುಕೂಲಕ್ಕಾಗಿ ಹೃದಯ ರೋಗ ಆಸ್ಪತ್ರೆ ಸ್ಥಾಪನೆಯನ್ನ ಮಾಡಲಾಗಿದೆ. ಬಡ ರೋಗಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಸದುಪಯೋಗವನ್ನ ಪಡೆದುಕೊಳ್ಳುವುದಾಗಿ ಮನವಿಯನ್ನ ಮಾಡಿದರು. ನಗರದ ನಾವದ್ಗಿರಿಯಲ್ಲಿ ಬುಧವಾರ 15 ಹಾಸಿಗೆಯ ಜೈ ವಿನಾಯಕ ಹಾರ್ಟ್ ಸೆಂಟರ್ ಆ್ಯಂಡ್ ಹಾಸ್ಪಿಟಲ್ ಅನ್ನು ಬ್ರೀಮ್ಸ್ ನಿರ್ದೇಶಕರಾದ ಡಾಕ್ಟರ್ ಸಿ ಚನ್ನಣ್ಣ ಅವರು ಉದ್ಘಾಟಿಸಿ ಮಾತನಾಡುತ್ತಾ, ಬೀದರ್ ಜಿಲ್ಲೆಯ ಬಡ ರೋಗಿಗಳ ಅನುಕೂಲಕ್ಕಾಗಿ ಹೃದಯ ರೋಗ ಆಸ್ಪತ್ರೆ ಸ್ಥಾಪನೆ ಮಾಡಲಾಗಿದೆ. ಬಡ ರೋಗಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಹೃದಯ ರೋಗ ತಜ್ಞ ಡಾಕ್ಟರ್ ಜಿ ವಿ ಪಿ ರಾವ್ ಅವರು ಮಾತನಾಡಿ,
ಬೀದರ್ ಜಿಲ್ಲೆಯಲ್ಲಿ ಹೃದಯ ರೋಗಕ್ಕೆ ಸಂಬಂಧಪಟ್ಟ ಸುಸಜ್ಜಿತ ಆಸ್ಪತ್ರೆ ಇಲ್ಲದ ಕಾರಣ ಬೀದರ್ ನಗರದಲ್ಲಿ ಆಸ್ಪತ್ರೆ ಆರಂಭಿಸಲಾಗಿದೆ. ಬಡ ರೋಗಿಗಳಿಗೆ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ನೀಡಲಾಗುವುದು ಎಂದರು. ಡಾಕ್ಟರ್ ಸವಿತಾ ಎನ್ರಾವ್ ಅವರು ಮಾತನಾಡಿ, ಹೃದಯ ರೋಗವು ಈಗ ಹುಟ್ಟಿದ ಮಗುವಿನಿಂದ ಹಿಡಿದು ವಯೋವೃದ್ಧರಿಗೆ ಬರುತ್ತಿದೆ. ಈ ಭಾಗದ ಜನರಿಗೆ ಉತ್ತಮ ಆರೋಗ್ಯ ಸೇವೆ ನೀಡುವ ಉದ್ದೇಶದಿಂದ ಈ ಆಸ್ಪತ್ರೆಯನ್ನು ಆರಂಭಿಸಲಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಬ್ರೀಮ್ ಸದಸ್ಯರಾದ ಫರ್ನಾಂಡಿಸ್ ಹಿಪ್ಪಳಗಾಂವ್, ಡಾಕ್ಟರ್ ವಿಕ್ರಮ್, ವಿಜಯ್ ಶಾಸ್ತ್ರಿ, ಕರ್ನಾಟಕ ಜಾನಪದ ಅಕಾಡೆಮಿಯ ಸದಸ್ಯರಾದ ವಿಜಯಕುಮಾರ್ ಸೋನಾರಿ ಅವರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿನಾಯಕ ಕಾರ್ಡಿಯಾಲಜಿ ಸೆಂಟರ್ ಮತ್ತು ಆಸ್ಪತ್ರೆ ಬೀದರ್ದ ನವದಗಿರಿಯಲ್ಲಿ ರೋಗಿಗಳಿಗೆ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆಯಾಗಿದೆ. ಇದರದ ವ್ಯವಸ್ಥೆ ಈ ವ್ಯವಸ್ಥೆಯನ್ನು ಇಲ್ಲಿ ಬಡ ಜನರು ಸದುಪಯೋಗ ಪಡ್ಕೊಳ್ಳಿ ಅಂಥೇಳಿ ನನ್ನ ಶುಭ ಹಾರೈಸ್ತೇನೆ. ಇಟ್ ಇಸ್ ದ ಫಸ್ಟ್ ಟೈಮ್ ಎ ಕಾರ್ಡಿಯಕ್ ಯುನಿಕ್ ಹಾಸ್ಪಿಟಲ್ ಇನ್ ದ ಡಿಸ್ಟ್ರಿಕ್ಟ್ ಆಫ್ ಬೀದರ್ ವಿತ್ ಆಲ್ ದ ಬೇಸಿಕ್ ಫೆಸಿಲಿಟೀಸ್ ವಿ ಹ್ಯಾವ್ ಲೈಕ್ ECG, ಟ್ಯೂಡಿಯೋಕಾರ್ಡಿಯೋಗ್ರಫಿ, ಟ್ರೆಡ್ಮಿಲ್ ಟೆಸ್ಟ್, ಡೋಬೋಟಮಿನ್ ಸ್ಟ್ರೆಸ್ ಎಕೋ, ಡೋಬೋಟಮಿನ್ ಸ್ಟ್ರೆಸ್ ಟೆಸ್ಟ್ ಆ್ಯಂಡ್ ವಿತ್ ಎನ್ ವೆರಿ ಗುಡ್ ಕೊರೋನರಿ ಕೇರ್ ಯೂನಿಟ್ ಫೆಸಿಲಿಟೀಸ್. ಐ ಹೋಪ್ ಸೊ ದಟ್ ದಿಸ್ ವಿಲ್ ಬಿ ವೆರಿ ಗುಡ್ ಸೆಂಟರ್ ಫಾರ್ ದ ಬೀದರ್ ಪೀಪಲ್. ಥ್ಯಾಂಕ್ ಯು. ದೋನೋ ಯಹಾಂ ಪೇ ಈ ಕಾರ್ಡಿಯಕ್ ಸೆಂಟರ್ ಖೋಲ್ ರಹೇ ಹೈ ತೋ ಸಭಿ ಕಾರ್ಡಿಯಕ್ ಪೇಷಂಟ್ಸ್ ಆಜಕಲ್ ಕಿಸಿ ಬಿ ಏಜ್ ಗ್ರೂಪ್ ಕೆ ಕಿಸಿ ಕೋ ಭಿ ಕಾರ್ಡಿಯಕ್ ಪ್ರಾಬ್ಲಮ್ಸ್ ಹೋ ಸಕ್ತೆ ಹಮೇ ಸಬ್ಕೋ ಪತಾ ಹೈ ತೋ ಇಸಿಲಿಯೇ ಏಕ್ ಕಾರ್ಡಿಯಕ್ ಸೆಂಟರ್ ಯಹಾಂ ಪೇ ಆ ರಹಾ ಹೈ ತೋ ಮೈ ಸರ್ ಕೋ ಬೆಸ್ಟ್ ವಿಶಸ್ ದೇತಿ ಹೂ ಆಪ್ ಸಬ್ಕೋ ಉಪಯೋಗ ಕರ್ನೆ ಕೋ ರಿಕ್ವೆಸ್ಟ್ ಕರ್ತಿ. ಸಹಕಾರ ಸಚಿವರಾಗಿರುವ ಬಂಡೆಪ್ಪ ಕಾಶಂಪುರಿಯವರು ಕಮಠಾಣ ಗ್ರಾಮಕ್ಕೆ ಭೇಟಿಯನ್ನು ನೀಡಿ ಅಲ್ಲಿನ ಮುಖ್ಯ ರಸ್ತೆ ಅಗಲೀಕರಣ ಕಾಮಗಾರಿಯ ಬಗ್ಗೆ ಪರಿಶೀಲನೆಯನ್ನು ನಡೆಸಿದರು. ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ನ ಅಭಿಯಂತರಾಗಿರುವ ರವಿಶಂಕರ್ ಬಸವರಾಜ್, ಪ್ರಾಜೆಕ್ಟ್ ಮ್ಯಾನೇಜರ್ ಸಚ್ಚಿದಾನಂದ್ ಸಿಂಗ್ ಅವರೊಂದಿಗೆ ಕಾಮಗಾರಿಯ ರೂಪರೇಷೆಗಳ ಬಗ್ಗೆ ಸಚಿವರು ಸಮಗ್ರ ಚರ್ಚೆಯನ್ನು ನಡೆಸಿದರು ಹಾಗೂ ನೆರೆದಿದ್ದ ಗ್ರಾಮಸ್ಥರ ಸಲಹೆಗಳನ್ನು ಕೂಡ ಆಲಿಸಿದರು. ಸಹಕಾರ ಸಚಿವರಾದ ಬಂಡೆಪ್ಪ ಕಾಶಂಪುರಿಯವರು ಗ್ರಾಮದ ಉರ್ದು ಪ್ರೌಢಶಾಲೆಯ ಸಭಾಂಗಣದಲ್ಲಿ ಕಮಠಾಣ್ ಗ್ರಾಮ ಪಂಚಾಯಿತಿಯ ಇತರ ಯೋಜನೆಗಳಿಗೆ ಸಂಬಂಧಿಸಿದ ಅಭಿವೃದ್ಧಿ ಕಾರ್ಯಕ್ರಮಗಳ ಮಾಹಿತಿ ಪಡೆದರು. ಈ ವೇಳೆ ಕಮಠಾಣ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ, ಸದಸ್ಯರ ಮತ್ತು ಗ್ರಾಮಸ್ಥರ ಅಹವಾಲುಗಳನ್ನು ಆಲಿಸಿದರು. ಗ್ರಾಮದಲ್ಲಿ ಸಾಕಷ್ಟು ನೀರಿನ ಮೂಲಗಳಿವೆ. ಇಲ್ಲಿನ ರಕ್ಷಣಾ ನಾಲೆಯಲ್ಲಿನ ಹೂಳು ಎತ್ತಿಸಿದರೆ ನೀರಿಗೆ ಅನುಕೂಲವಾಗುತ್ತದೆ. ಗ್ರಾಮದಲ್ಲಿ ಕೊಳವೆ ಬಾವಿಗೆ ನೀರು ಲಭ್ಯವಾಗುತ್ತದೆ. ಗ್ರಾಮದಲ್ಲಿ ಹಳೆಯ ವಿದ್ಯುತ್ ಕಂಬಗಳಿದ್ದು ಇವುಗಳನ್ನು ತೆರವುಗೊಳಿಸಿ ಕೇಬಲ್ ಅಳವಡಿಸಬೇಕು. ನಮ್ಮ ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿ ಮಾಡಬೇಕು ಎಂದು ಈ ಸಂದರ್ಭದಲ್ಲಿ ಕಮಠಾಣ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗಣಪತಿ ಮಾರುತೆಪ್ಪ ಮಲ್ಲೇಶ ಅವರೊಂದಿಗೆ ಸೇರಿ ಸಚಿವರಲ್ಲಿ ಮನವಿ ಮಾಡಿದರು. ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳ ಸದುದ್ದೇಶ ನಿರ್ಣಯದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರ 4 ವರ್ಷದ ಅಭಿವೃದ್ಧಿ ಕಾಮಗಾರಿಗಳನ್ನು, ಅವರ ಸಾಧನೆಗಳನ್ನು ದೇಶದ ಮನ ಮನೆಗಳಿಗೆ ತಲುಪಿಸುವ ಮಾಹಿತಿ ಜಾಗೃತಿ ಆಂದೋಲನ ಸಂಪರ್ಕದಿಂದ ಸಮರ್ಥನೆ ಎಂಬ ಅಭಿಯಾನವನ್ನು ಬೀದರ್ ಜಿಲ್ಲೆಯಲ್ಲಿ ಜಿಲ್ಲಾ ಬಿಜೆಪಿ ತಾಲೂಕು ಮತ್ತು ನಗರ ಘಟಕಗಳು ಆರಂಭಿಸಿ ಕಾರ್ಯನಿರತರಾಗಿದ್ದಾರೆ. ಎಂಎಲ್ಸಿ ರಘುನಾಥರಾವ್ ಮಲ್ಕಾಪುರಿ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಆಂದೋಲನ ನಗರದ ಗಣ್ಯ ವ್ಯಕ್ತಿಗಳಾಗಿರುವ ಬಸವ ಸೇವಾ ಪ್ರತಿಷ್ಠಾನದ ಕಾರ್ಯದರ್ಶಿಗಳಾದ ಡಾಕ್ಟರ್ ಗಂಗಾಂಬಿಕಾ ಅಕ್ಕ ಅವರಿಗೆ ವಿತರಣೆಯನ್ನ ಮಾಡಿ ಸಂದೇಶವನ್ನ ಸಾರಿದರು. ಎಂಎಲ್ಸಿಗಳಾದ ರಘುನಾಥರಾವ್ ಮಲ್ಕಾಪುರಿ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಆಂದೋಲನ ಇಂದು ಬೀದರ್ ನಗರದಲ್ಲಿ ಹಲವೆಡೆ ತೆರಳಿ ಅವರಿಗೆ ಮಾಹಿತಿ ನೀಡಿ ಮೋದಿಜಿ ಅವರಿಗೆ ಮಹಾಜನತೆ ಮೌಲ್ಯವಾದ ಸಲಹೆಗಳನ್ನು ನೀಡಿರೆಂದು ಮನವಿ ಮಾಡಿದರು. ನಗರದ ಗಣ್ಯ ವ್ಯಕ್ತಿಗಳಾದ ಬಸವ ಸೇವಾ ಪ್ರತಿಷ್ಠಾನದ ಕಾರ್ಯದರ್ಶಿಗಳಾದ ಡಾಕ್ಟರ್ ಗಂಗಾಂಬಿಕೆ ಅಕ್ಕ ಅವರು ಸಂಪರ್ಕಿಸಿ 4 ವರ್ಷದ ಸಾಧನೆಯ ಕಿರುಹೊತ್ತಿಗೆಯನ್ನು ನೀಡಿ ಅವರುಗಳಿಂದ ಮೋದಿಜಿಯವರಿಗೆ ಮಾರ್ಗಸೂಚಕವಾಗಿ ಸಲಹೆಗಳನ್ನು ಪಡೆಯಲಾಯಿತು. ಈ ಅಭಿಯಾನದಲ್ಲಿ ಕಾನೂನು ವಿಭಾಗದ ರಾಜ್ಯ ಸಹ ಸಂಚಾಲಕ ಬಸವರಾಜ್ ಪವಾರ್, ರಾಜ್ಯ ಉಪಾಧ್ಯಕ್ಷ ಶಾಂತಪ್ಪ ಜಿ ಪಾಟೀಲ್, ಜಿಲ್ಲಾ ಕಾರ್ಯದರ್ಶಿ ಮಹೇಶ್ ಪಾಲಂ, ರಾಜ್ಯ ಪರಿಷತ್ ಸದಸ್ಯ ಶಿವರಾಜ್ ಕುದ್ರೆ, ರೈತ ಮೋರ್ಚಾ ಅಧ್ಯಕ್ಷ ಸುರೇಶ್ ಮಾಶೆಟ್ಟಿ, ರಾಜಾರಾಮ್ ಚಿಟ್ಟ, ದತ್ತು ಪಟೇಲ್, ರಾಜು ಬಿರಾದರ್, ಸಂಜು ಸ್ವಾಮಿ, ಕೈಲಾಶ್ ಕಾಜಿ, ನಾಗರಾಜ್ ಹುಲಿ, ಗೋಪಾಲ್ ವಿಜಯ್ ಹೆಗ್ಗೆ, ಚಂಬುಲಿಂಗ್ ಕುದುರೆ, ಚಂದ್ರಶೇಖರ್ ಗಾದಾ ಹಾಗೂ ರಾಜು ಜಮಾದಾರ್ ಅವರುಗಳು ಭಾಗವಹಿಸಿದರು. 21/5/2016 ಬಾತಮ್ರ ಗ್ರಾಮದಲ್ಲಿ ಆರೋಪಿತನು ಮತ್ತು ಮೃತ ಬಸವರಾಜ ತಂದೆ ಅಮೃತ್ ರಾವ್, ವಯಸ್ಸು 35 ವರ್ಷ, ಜಾತಿ ಲಿಂಗಾಯತ, ಉದ್ಯೋಗ ಕೂಲಿ ಕೆಲಸ. ಬಾತಾಮ್ರ ಗ್ರಾಮದಲ್ಲಿರುವ ಈತನಿಗೆ ಸರಾಯಿ ಕುಡಿಯಲು ಹಣ ಕೊಡು ಅಂತ ಕೇಳಿದಾಗ ಬಸವರಾಜ್ ಈತನು ಹಣ ಇಲ್ಲ ಅಂತ ಹೇಳಿದನು. ಈ ವಿಷಯ ಕುರಿತು ಇಬ್ಬರ ನಡುವೆ ತಕರಾರಾಗಿದೆ. ಬಸವರಾಜ್ ಎಂಬಾತನ ಕೊಲೆ ಆಗಿದ್ದು ಆರೋಪಿ ಪ್ರಶಾಂತ್ ತಂದೆ ಶಿವರಾಜ್ ಇವನಿಗೆ ಶಿಕ್ಷೆ ವಿಧಿಸಲಾಗಿದೆ.
ಈ ಕುರಿತಾಗಿ ಸರ್ಕಾರಿ ವಕೀಲರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ಕೃಷ್ಣ ಬೈರೇಗೌಡರಿಂದ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿಯ ಸಭಾಂಗಣದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳೊಂದಿಗೆ ನಡೆಸಿದ ಪ್ರಗತಿ ಪರಿಶೀಲನಾ ಸಭೆ. ಗಣಿ ಮತ್ತು ಭೂ ವಿಜ್ಞಾನ ಹಾಗೂ ಮುಜರಾಯಿ ಸಚಿವ ರಾಜಶೇಖರ್ ಬಿ ಪಾಟೀಲ್ ಅವರಿಂದ ಹೊಮ್ನಾವಾದಿ ಎಪಿಎಂಸಿ ಆವರಣದಲ್ಲಿ ಇರುವ ನಿರ್ಮಿಸಿದ ಇಂದಿರಾ ಕ್ಯಾಂಟೀನ್ನ ಉದ್ಘಾಟನೆ. ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಹಾಗೂ ವಿಕಾಸ್ ಅಕಾಡೆಮಿ ಇವರ ಸಹಯೋಗದಲ್ಲಿ ವಿದ್ಯಾರ್ಥಿಗಳಿಗಾಗಿ ಯುವ ಮಾನಸಿಕ ಸ್ವಾಸ್ಥ್ಯಕ್ಕೊಂದು ಆಶಾಕಿರಣ ಶಿಬಿರ. ನಗರದ ನಾವದ್ಗಿರಿಯಲ್ಲಿ ಬ್ರಿಮ್ಸ್ ನಿರ್ದೇಶಕರಿಂದ ಜೈ ವಿನಾಯಕ ಹಾಟ್ ಸೆಂಟರ್ ಅಂಡ್ ಹಾಸ್ಪಿಟಲ್ ಉದ್ಘಾಟನೆ. ಸಚಿವರಾದ ಬಂಡೆಪ್ಪ ಕಾಶೆಂಪರೆ ಕಂಧಾಣ ಗ್ರಾಮಕ್ಕೆ ಭೇಟಿ, ಗ್ರಾಮದ ಮುಖ್ಯ ರಸ್ತೆ ವಿಲೀಕರಣ ಕುರಿತು ಪರಿಶೀಲನೆ. ಎಂಎಲ್ಸಿ ರಘುನಾಥರಾವ್ ಮಲ್ಕಾಪುರೆ ನೇತೃತ್ವದಲ್ಲಿ ನಡೆಯುತ್ತಿರುವ ಆಂದೋಲನ, ಗಂಡ ವ್ಯಕ್ತಿಗಳಿಗೆ ಸಂಪರ್ಕ, ಮೋದಿ ಸಾಧನೆ ಕುರಿತ ಪುಸ್ತಕ ವಿತರಣೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.